ಬೆಳಗಾವಿ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಸುದ್ದಿಯಾಗಿರೋದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಯಿಂದ ಅಭ್ಯರ್ಥಿ ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಳ್ ಹೆಬ್ಬಾಳ್ಕರ್ ಹೀಗಾಗಿ ಬೆಳಗಾವಿ ಕೂಡ ಈ ಬಾರಿ ಸಾಕಷ್ಟು ಪ್ರತಿಷ್ಠಿತ ಕ್ಷೇತ್ರವಾಗಿದೆ ಒಂದು ಕಡೆ ಸುದೀರ್ಘ ರಾಜಕೀಯ ಅನುಭವ ಜಗದೀಶ್ ಶೆಟ್ಟರ್ ಅವ್ರದ್ದು ಮತ್ತೊಂದು ಕಡೆ ಪ್ರತಿಷ್ಠೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭಾಳ ಕುತೂಹಲ ಕೇಳಿಸಿರ್ತಕ್ಕಂಥ ಕ್ಷೇತ್ರ ಇದೆ ನನಗೆ ಹೌದು ಸುರೇಶ್ ಅಂಗಡಿ ಸತತವಾಗಿ ಗೆದ್ದು ಬಂದಂತಹ ಕ್ಷೇತ್ರ ಅವರ ಪತ್ನಿ ಮಂಗಳಾ ಸುರೇಶ್ ಅಂಗಡಿ ಗೆದ್ದಿದ್ರು ಈಗ ಬೀಗರು ಹೌದು ಸುರೇಶ್ ಅಂಗಡಿಯವರ ಬೀಗರು ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಬಿ ಜೆ ಪಿಯ ಟಾಪ್ ಫೋರ್ ಫೈವ್ ಲೀಡರ್ ಪ್ರಬಲ ನಾಯಕ ಹೌದು ನೋ ಡೌಟ್ ಆ ಕಾರಣಕ್ಕೆ ಅವ್ರನ್ನ ವಾಪಸ್ ಅವರು ಕರ್ಕೊಂಡ್ರು ಬಿಜೆಪಿಗರು ಈಗ ಬೆಳಗಾವಿ ಲೋಕಸಭೆಯಿಂದ ಅವರು ಸ್ಪರ್ಧೆ ಮಾಡಿದ್ದಾರೆ ಮಹಿಳಾ ನಾಯಕಿ ಡೈನಾಮಿಕ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೌದು ೃಣಾಳ್ ರಾಜಕಾರಣಕ್ಕೆ ಹೌದು ಯುವಕ ಬಟ್ ತಾಯಿಯ ಆ ಒಂದು ರಾಜಕೀಯ ಪ್ರಬುದ್ಧತೆ ಅವರ ಮಾವನ ಸೋದರ ಮಾವ ಚಂದ್ರ ಜಟ್ಟಿಹೊಳಿಯ ಚಾಕಚಕ್ಯತೆ ಮೇಲೆ ಅವರ ಅವರಲ್ಲಿ ಬಟ್ ನಾನು ಆಗ್ಲಿ ಪ್ರಿಯಾಂಕಾ ಬಗ್ಗೆ ಚಿಕ್ಕ ಚಿಕ್ಕೋಡಿ ಬಗ್ಗೆ ಮಾತಾಡ್ತಿದ್ವಿ ಚಿಕ್ಕೋಡಿ ಪ್ರೋ ಕಾಂಗ್ರೆಸ್ ಕಾಣ್ತಿದೆ ಬೆಳಗಾವಿ ಫೈಟ್ ಕಾಣ್ತಿದೆ ಬೆಳಗಾವಿ ಯಾಕೆ ಫೈಟ್ ಅಂದ್ರೆ ಮೊನ್ನೆ ನಡೆದಂತ ಎಲೆಕ್ಷನ್ಸ್ ನಾನು ತ್ರೀ ಎಲೆಕ್ಷನ್ಸ್ ರೀಕಾಲ್ ಮಾಡಬಿಡ್ತೀನಿ ಜನಕ್ಕೆ ಈಸಿ ಆಗ್ಲಿ ಅಂತ ಎರಡ್ ಸಾವಿರದ ಎಂಟು ಚುನಾವಣೆ ಬಿಜೆಪಿ ಎಂ ಎಲ್ ಎಲ್ಲ ಪಡೆದಂತ ಮತ ಎಂಟು ಸೆಗ್ಮೆಂಟ್ ಅಲ್ಲಿ ಮೂರುವರೆ ಲಕ್ಷ ಕಾಂಗ್ರೆಸ್ ಎರಡ್ ಲಕ್ಷ ತೊಂಬತ್ನಾಲ್ಕು ತೊಂಬತ್ನಾ ಜೆಡಿಎಸ್ ಒಂದೂವರೆ ಲಕ್ಷ ಮತ ಪಡ್ಕೊಂಡಿದ್ರು ಎರಡ್ ಸಾವಿರದ ಒಂಬತ್ತು ಲೋಕಸಭೆ ಸುರೇಶ್ ಅಂಗಡಿ ಗೆಲ್ತಾರೆ ಮೂರು ಲಕ್ಷದ ಎಂಬತ್ ಮೂರು ಸಾವಿರ ಮತ ಪಡಿತಾರೆ ಅಮರಸಿಂಹ ಪಾಟೀಲ್ ವಸಂತರಾವ್ ಪಾಟೀಲ್ ತಗೋತಾರೆ ನಂತರ ಎರಡ್ ಸಾವಿರದ ಹದಿಮೂರು ಎಂ ಎಲ್ ಎಲೆಕ್ಷನ್ ಅವತ್ತು ಕೆಜೆಪಿ ಬಿಜೆಪಿ ಅಂತ ಹಾದ್ ಬೀದಿ ರಂಪಾಟ ಮಾಡ್ಕೊಂಡಿರ್ತಾರೆ ಬಿಜೆಪಿ ಬಿಜೆಪಿಯವರು ಅವತ್ತು ಕೂಡ ಬಿಜೆಪಿ ಪಡೆದಂತ ಮತ ಮೂರು ಲಕ್ಷದ ಇಪ್ಪತ್ತೆಂಟು ಸಾವಿರ ಕಾಂಗ್ರೆಸ್ ಮೂರು ಲಕ್ಷದ ಹದ್ ಮೂರು ಸಾವಿರ ಜೆಡಿಎಸ್ ಎಂಬತ್ತೆಂಟು ಸಾವಿರ ಪಡೆಯುತ್ತೆ ಕೆಜೆಪಿ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಮತ ಪಡಿಬಿತ್ತೆ ಆದ್ರೂ ಎರಡ್ ಸಾವಿರದ ಹದಿನಾಲ್ಕರ ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ಲೇ ಬಿಜೆಪಿ ಕೆ ಕೆಜೆಪಿ ಮರ್ಜಾಗತ್ತೆ ಐದು ಲಕ್ಷದ ಐವತ್ ಮೂರು ಸಾವಿರ ಮತ ಪಡಿತಾರೆ ಸುರೇಶ್ ಅಂಗಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಾಲ್ಕು ಲಕ್ಷ ಸಾವಿರ ಮತ ಪಡಿತಾರೆ ಸುರೇಶ್ ಅಂಗಡಿ ಗೆಲ್ತಾರೆ ಎಪ್ಪತ್ತೈದು ಸಾವಿರ ಲೀಡಲ್ಲಿ ಹೌದು ಇನ್ನು ನಾವು ಮತ್ತೆ ಎರಡ್ ಸಾವಿರದ ಹದಿನೆಂಟು ವಿಧಾನಸಭೆ ಚುನಾವಣೆಯಲ್ಲಿ ಐದು ಲಕ್ಷದ ಐವತ್ನಾಲ್ಕ ಸಾವಿರ ಬಿಜೆಪಿ ಅಭ್ಯರ್ಥಿಗಳಿಗೆ ನಾಲ್ಕು ಸಾವಿರ ಕಾಂಗ್ರೆಸ್ ಅಭ್ಯರ್ಥಿಗಳು ಮತ ಬರುತ್ತೆ ಅವತ್ತು ಕೂಡ ಬಿಜೆಪಿ ಒಂದ್ ಲಕ್ಷ ಲೀಡರ್ ಇರುತ್ತೆ ಅಭ್ಯರ್ಥಿಗಳು ಎರಡ್ ಸಾವಿರದ ಹತ್ತೊಂಬತ್ತು ಸಹಜವಾದಂತಹ ಎರಡನೇ ನರೇಂದ್ರ ನರೇಂದ್ರ ಮೋದಿ ಎರಡನೇ ಬಾರಿ ಪ್ರಧಾನಿ ಅವಧಿ ಏಳು ಲಕ್ಷದ ಐವತ್ತಾರು ಸಾವಿರ ಬಿಜೆಪಿ ಸುರೇಶ್ ಅಂಗಡಿಗೆ ಮೂರು ಲಕ್ಷ ಸಾವಿರ ಸಾಧನವರಿಗೆ ಇದಾಗುತ್ತೆ ಮೊನ್ನೆ ನಡೆದಂತ ಎಂ ಎಲ್ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಬಿಜೆಪಿ ಅಭ್ಯರ್ಥಿಗಳು ಐದು ಲಕ್ಷದ ತೊಂಬತ್ತೈದು ಸಾವಿರ ಕಾಂಗ್ರೆಸ್ ಅಭ್ಯರ್ಥಿ ಐದು ಲಕ್ಷ ಮತಗಳನ್ನ ಇಲ್ಲಿ ಬಿಜೆಪಿ ವೀಕ್ ಆಗಿಲ್ಲ ಬೈ ಎಲೆಕ್ಷನ್ ಮಂಗಳ ಸುರೇಶ್ ಕಂಡಿ ಅವರು ಗೆದ್ದಿರಬಹುದೇನು ಅದೇ ಕನಿಷ್ಠ ಸನ್ನಿವೇಶ ಬಟ್ ಚಿಕ್ಕೋಡಿ ರಾಜಕಾರಣ ಬೇರೆ ಬೆಳಗಾವಿ ರಾಜಕಾರಣ ಬೇರೆ ಬೆಳಗಾವಿಯಲ್ಲಿ ಯಾವ ಆಂಗಲ್ ನೋಡಿದಾಗಲೂ ಕೂಡ ಎಸ್ ಬಿಜೆಪಿ ವೀಕು ಕಾಂಗ್ರೆಸ್ ಸ್ಟ್ರಾಂಗ್ ಅಂತಿಲ್ಲ ಆದ್ರೆ ಬಲಿಷ್ಠವಾದ ಬಿಜೆಪಿಗೆ ಕಾಂಗ್ರೆಸ್ ಪ್ರಬಲವಾದ ಸ್ಪರ್ಧೆ ಕೊಡ್ತಿದೆ ನಿಮಗೆ ಗೋಕಾಕ್ ರಮೇಶ್ ಜಾರಕಿಹೊಳಿ ಎಂ ಎಲ್ ಬಾರಿ ಅವರು ಕಾಂಗ್ರೆಸ್ ಅವ್ರೀಗ ಬಿಜೆಪಿ ಎಂ ಎಲ್ ಎ ಲಕ್ಷ್ಮಿ ಅವರ ಆಗಿದ್ದವರು ಒಂದು ಕಾಲದಲ್ಲಿ ಇವತ್ತು ಅವ್ರ ಶತ್ರು ಕರೆಕ್ಟ್ ಸೊ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ನೇ ಸೋಸ್ಬೇಕು ಅಂತಿದ್ರು ಗ್ರಾಮೀಣಕ್ಕೆ ಹೋಗಿ ಸಾಧ್ಯ ಆಗ್ಲಿಲ್ಲ ಲಕ್ಷ್ಮಿ ಅವರು ಗೆದ್ರು ಅದ್ರ ಲಕ್ಷ್ಮಿ ಅವರು ತನ್ನ ಗ್ರಾಮೀಣ ಕ್ಷೇತ್ರದಲ್ಲಿ ಕಂಪ್ ಸಂಪೂರ್ಣ ಇಡತನ ಹೊಂದಿದ್ದಾರೆ ಆದ್ರೆ ಈ ಬೆಳಗಾವಿ ಜಿಲ್ಲೆಗೆ ಆ ಗ್ರಿಪ್ ತಗೊಳ್ಳಿಕ್ ಸಾಧ್ಯ ಆಗಿಲ್ಲ ಜಾರಕಿಹೊಳಿ ಬ್ರದರ್ಸ್ ಅರಬಾವಿಯ ಬಾಲಚಂದ್ರ ಜಾರಕಿಹೊಳಿ ಗೋಕಾಕ್ ರಮೇಶ್ ಜಾರಕಿಹೊಳಿ ಬಿಜೆಪಿ ಎಂ ಎಲ್ ಎಲ್ಲಿ ಈ ಕ್ಷೇತ್ರದಲ್ಲಿ ನೋಡಿದಾಗ ಬಿಜೆಪಿಲಿ ಮೂರ್ ಎಂ ಎಲ್ ಎ ಇದಾರೆ ಅರ್ಬಾವಿ ಗೋಕಾಕ್ ಬೆಳಗಾವಿ ದಕ್ಷಿಣ ಐದಲ್ ಕಾಂಗ್ರೆಸ್ ಎಂ ಎಲ್ ಎ ಇದಾರೆ ಬಟ್ ವೋಟ್ ಶೇರ್ ಬಂದಾಗ ಬಿಜೆಪಿ ಕಾಂಗ್ರೆಸ್ಗಿಂತ ತೊಂಬತ್ತೆರಡು ಸಾವಿರದ ತೊಂಬತ್ತ್ ಒಂದ್ ಸಾವಿರದ ನಾನೂರ ಎಂಬತ್ನಾಲ್ಕು ಎರಡನೇದು ನಾನು ಆಗ್ಲೇಳ್ ಬಿಜೆಪಿ ಪ್ರಬಲ ಬಿಜೆಪಿಗೆ ಕಾಂಗ್ರೆಸ್ ಯಾವತ್ತೂ ಇಲ್ಲಿ ಗೆದ್ದಿಲ್ಲ ಆಲ ಇಪ್ಪತ್ತು ವರ್ಷಗಳಲ್ಲಿ ಆದ್ರೆ ಪ್ರಬಲ ಸ್ಪರ್ಧೆಯನ್ನು ಕಾಂಗ್ರೆಸ್ ಕೊಡ್ತಿದೆ ಕಾಂಗ್ರೆಸ್ ಕೊಡ್ತಾ ಇದ್ದಾರೆ ಸೊ ಶೆಟ್ಟರ್ ಎಲ್ಲವನ್ನು ಇಲ್ಲಿ ಅಸಮಾಧಾನ ಇತ್ತು ಯಾದವ್ ಯಾದ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕ ಆಚೆ ಈಚೆ ಹೋಗಿದ್ರು ಅನಿಲ್ ಬೆನ್ಕೆ ಟಿಕೆಟ್ ಆಗದೆ ಬೆಳಗಾಂ ನಾರ್ತ್ ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ವ್ಯತ್ಯಾಸ ಆಗಿತ್ತು ಸೊ ಅವರೆಲ್ಲರೂ ಈಗ ಮತ್ತೆ ಶೆಟ್ಟರ್ ತೆಕ್ಕಲ್ಲಿ ಕೂತಿದ್ದಾರೆ ಹಾಗಾಗಿ ಶೆಟ್ಟರ್ಗೆ ಬ್ರಿಣಾಳ್ ಪ್ರಬಲ ಪೈಪೋಟಿಯನ್ನ ಕೊಡ್ತಿದ್ದಾರೆ ನೋ ಡೌಟ್ ಆದ್ರೆ ಇಲ್ಲಿ ಪ್ರಬಲ ಬಿಜೆಪಿ ಅನ್ನೋದು ಸೂರ್ಯ ಚಂದ್ರರಷ್ಟೇ ಸತ್ಯ ಪ್ರಬಲ ಬಿಜೆಪಿಯನ್ನ ಸೋಲಿಸ್ತೀನಿ ಅಂತ ಶಬ್ದ ಮಾಡಿದಾರೆ ಲಕ್ಷ್ಮಿ ಡೋಂಟ್ ನೋ ಸಾಧ್ಯ ಆಗತ್ತೆ ಇಲ್ವಾ ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತೆ ಬ್ರಿಣಾಳ್ ನೆಪ ಮಾತ್ರ ಹೌದು ಲಕ್ಷ್ಮಿ ವರ್ಸಸ್ ಶೆಟ್ಟರ್ ಶೆಟ್ಟರ್ ಬೆನ್ನಿಗಿರೋದು ರಮೇಶ್ ಜಾರಕಿ ಬಾಲಚಂದ್ರ ಜಾರಕಿಹೊಳಿ ಅವರಿಬ್ ಶೆಟ್ಟರ್ ಶಕ್ತಿ ಜೊತೆಗೆ ಪಕ್ಷ ಸಂಘಟನೆ ಎಲ್ಲವೂ ಕೂಡ ಇದೆ ಈ ಕಡೆ ಲಕ್ಷ್ಮಿ ಅನ್ನೋ ಒಂದು ಶಕ್ತಿ ಲಕ್ಷ್ಮಿಗೆ ಎಡ ಚಂದ್ರಾಜ್ ಬಲದಲ್ಲಿ ಪುತ್ರ ಪುತ್ರ ಈಗ ಸಾಕ್ತಾ ಇದಾರೆ ಬಟ್ ಪ್ರಬಲ ಬಿಜೆಪಿಗೆ ಕಾಂಗ್ರೆಸ್ ಪ್ರಬಲ ಪೈಪೋಟಿನ ಕೊಡ್ತಿದೆ ಇಟ್ಸ್ ಮೀನ್ಸ್ ಬಿಜೆಪಿ ಮುಂದೆ ಇದೆ ಆ ಮುಂದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಎಂ ಎಲ್ ಲೀಡ್ ಆಗಿಲ್ಲ ಎಂ ಲೀಡ್ ಆಗಿಲ್ಲ ಆದ್ರೆ ಇಬ್ಬರು ಗೆದ್ದೇ ಗೆಲ್ತೀವಿ ಅನ್ನೋದು ಲಕ್ಷ್ಮಿ ಅವರ ಶಪಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅಷ್ಟೇ ಅಲ್ಲ ಶಾಲಾಕಿ ಚಂದ್ರಾಜ್ ಜಟ್ಟಿ ಅಟಿಹೋಳಿ ನಡೀತಿದೆ ರಮೇಶ್ ಜಾರಕಿಹೊಳಿ ಗ್ರಾಮೀಣದಲ್ಲಿ ಸೋಲ್ಸಕ್ ಸಾಧ್ಯ ಆಗ್ಲಿಲ್ಲ ಬಟ್ ಇಲ್ಲಿ ಲೋಕಸಭೆ ತಕ್ ಬಿಡಲ್ಲ ಅಂತ ಶಪ ಮಾಡಿದಾರಲ್ಲ ರಮೇಶ್ ಜಾರಕಿ ಅದೇ ಗೆದ್ದು ಬಿಡೋದ್ ಬಿಡಾನ್ ನೋಡ್ತೀನಿ ಅಂತ ಸೊ ಹಾಗಂತ ರಮೇಶ್ ಜಾರಕಿಹೊಳಿ ಕಾರಣ ರಮೇಶ್ ಜಾರಕಿಹೊಳಿ ಸೇರಿದಂತೆ ಬಿಜೆಪಿ ಶೆಟ್ಟರ್ ಒಂದ್ ಸ್ಟ್ರಾಂಗ್ ಆಗಿದೆ ಫಲಿತಾಂಶ ಮಾಡೇ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಶೆಟ್ಟರ್ ಅವರ ಬಿಜೆಪಿಗರ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನಗೂ ನಂಬಿಕೆ ಇದೆ ಯಾರಿಗೂ ಡೌಟ್ ಇಲ್ಲ ಬೆಳಗಾವಿ ನಾವು ಕಳ್ಕೋತೀವಿ ಅನ್ನೋದು ಬಿಜೆಪಿಯ ಯಾವೊಬ್ಬ ಕಾರ್ಯಕರ್ತನಿಗೂ ಡೌಟ್ ಇಲ್ಲ ಡೌಟ್ ಇಲ್ಲ ಬಟ್ ಕಾಂಗ್ರೆಸ್ನ ಬಹುತೇಕರಿಗೆ ಆಗತ್ತಾ ಆಗಲ್ವಾ ಅನ್ನೋ ಪ್ರಶ್ನೆ ಇದೆ ಹಾಗೆ ಆಗತ್ತೆ ಅನ್ನೋ ನಂಬಿಕೆ ಲಕ್ಷ್ಮಿ ಅವ್ರಿಗೆ ಇದೆ ಹಾಗೆ ಆಗತ್ತೆ ಅನ್ನೋ ನಂಬಿಕೆ ಚಂದ್ರಾಜ್ಗಿದೆ ಇದು ಕಾಂಗ್ರೆಸ್ ವೀಕ್ಷಕರ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದರು ಆಗಬೇಕು ಜಗದೀಶ್ ಶೆಟ್ಟರ್ ಅವರ ಮೃಣಾಳ್ ಹೆಬ್ಬಾಳ್ಕರ್ ಅವರ ಕಾಮೆಂಟ್ ಮೂಲಕ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರಿಂದೆ ಎಲ್ಲಾ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ